ಏರ್ ಇಂಡಿಯಾ ವಿಮಾನಯಾನದ ವಿರುದ್ಧ ಪ್ರಯಾಣಿಕರು ಪ್ರತಿಭಟನೆಯನ್ನ ನಡೆಸಿದಂತಹ ಘಟನೆ ನಡೆದಿದೆ. ಪ್ರಮುಖವಾಗಿ ಬೆಂಗಳೂರು ಬದಲು ಮುಂಬೈಗೆ ವಿಮಾನ ಹೋಗಿದೆ. ಮುಂಬೈ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಇದರಿಂದ ಸಿಟ್ಟಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜೈಪುರದಿಂದ ಬೆಂಗಳೂರಿಗೆ ಏರ್ ಇಂಡಿಯಾ ವಿಮಾನ ಬರಬೇಕಾಗಿತ್ತು, ಎಲ್ಲವೂ ಅಂದುಕೊಂಡಂತೆ ಆಗಿದೆ. ಆದರೆ ಜೈಪುರದಿಂದ ಬೆಂಗಳೂರಿಗೆ ಬರೋ ಬದಲು ಬಾಂಬೆಯತ್ತ ಹಾರಾಟವನ್ನು ನಡೆಸಿದೆ. ನಿನ್ನೆ ಸಂಜೆ 5:55ಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು ವಿಮಾನ, ಬಟ್ ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಟೇಕ್ ಆಫ್ ಆಗಿ ಬೆಂಗಳೂರು ಬದಲು ಬಾಂಬೆಯತ್ತ ವಿಮಾನ ಪ್ರಯಾಣವನ್ನ ಬೆಳೆಸಿರೋದು. ಬಾಂಬೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರನ್ನ ವಿಮಾನದ ಸಿಬ್ಬಂದಿ ಇಳಿಸಿದ್ದಾರೆ. ಈಗ ಮತ್ತೆ ನೋಡಿದ್ರೆ ನಾಳೆ ಬೆಂಗಳೂರಿಗೆ ವಿಮಾನ ಹಾರಾಟ ಮಾಡೋದಾಗಿ ಮಾಹಿತಿಯನ್ನ ಅದೇ ಏರ್ಲೈನ್ಸ್ನವರು ಕೊಡ್ತಾ ಇದ್ದಾರೆ ಪ್ರಯಾಣಿಕರಿಗೆ. ಅಲ್ಲಿ ತನಕ ಬಾಂಬೆಯಲ್ಲಿ ಉಳಿದುಕೊಳ್ಳುವಂತೆ ಪ್ರಯಾಣಿಕರಿಗೆ ಮನವಿಯನ್ನ ಸಿಬ್ಬಂದಿಗಳು ಮಾಡಿಕೊಂಡಿದ್ದಾರೆ. ಬಟ್ ಪ್ರಯಾಣಿಕರಿಗೆ ತೀರಾ ಇನ್ಕನ್ವೀನಿಯನ್ಸ್ ಆಗಿದೆ, ಹೀಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುದುಕೃಷ್ಣ. ಮುದುಕೃಷ್ಣ, ಈ ರೀತಿ ಎಡವಟ್ಟನ್ನ ಏರ್ ಇಂಡಿಯಾ ಮಾಡಿರೋದ್ರಿಂದ ಎಷ್ಟು ಜನ ಪ್ರಯಾಣಿಕರ ಮೇಲೆ ಇದು ಎಫೆಕ್ಟ್ ಆಗಿದೆ, ಮತ್ತೆ ಆಲ್ಟರ್ನೇಟಿವ್ ಆಗಿ ಅಕ್ಕಪಕ್ಕದ ವಿಮಾನಯಾನ ಸಂಸ್ಥೆಗಳ ಜೊತೆಗೂ ಕೂಡ ಇವ್ರು ಟೈಅಪ್ ಆಗಿರ್ತಾರೆ, ಅದರಲ್ಲಿ ಟಿಕೆಟ್ ಬುಕ್ ಮಾಡೋ ಕೆಲಸವನ್ನ ಯಾಕೆ ಇವ್ರು ಮಾಡಲಿಲ್ಲ ಅಂತೆ, ಏನ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲಿಲ್ಲ ಅನ್ನೋದು ಪ್ರಯಾಣಿಕರ ಆಕ್ರೋಶ. ಫೈನಲಿ ಪ್ರಯಾಣಿಕರ ವ್ಯವಸ್ಥೆ ಹೇಗಾಗಿದೆ ಅಂತ? ಖಂಡಿತ ಮಮತಾ, ಇತ್ತೀಚೆಗಷ್ಟೇ ದೆಹಲಿಯಿಂದ ಸ್ಪೈಸ್ ವಿಮಾನಯಾನ ಸಂಸ್ಥೆ ಇದ್ದು ದೆಹಲಿಯಿಂದ ಬೆಂಗಳೂರಿಗೆ ಬರುವಂತಹ ವಿಮಾನ ಕೂಡ ತಡ ಆಗಿತ್ತು. ಅದು ಇಡೀ ದಿನ ರಾತ್ರಿ ಏರ್ಪೋರ್ಟ್ ನಲ್ಲಿ ದೆಹಲಿಯಲ್ಲಿ ಬಹಳಷ್ಟು ಜನ ಪ್ರಯಾಣಿಕರು ಪರದಾಡಿದ್ದು ಅದಾದ ಅದೇ ರೀತಿಯ ಪ್ರಕರಣ ಇವತ್ತು ಆಗಿರುವಂತದ್ದು. ಇದು ನಿನ್ನೆ ಸಂಜೆ ಜೈಪುರದಿಂದ ಬೆಂಗಳೂರಿಗೆ ವಿಮಾನ ಬರಬೇಕಾಯ್ತು, ಅದರಲ್ಲಿ 40 ಮಂದಿ ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸಬೇಕಾಯ್ತು. ನಿನ್ನೆ ಸಂಜೆ 5:55ಕ್ಕೆ ಟೇಕ್ ಆಫ್ ಆಗ್ಬೇಕಿತ್ತು. ಎಲ್ಲರೂ ಕೂಡ ಟಿಕೆಟ್ ಬುಕ್ ಆಗಿದ್ರು, ಇನ್ನೇನು ಏರ್ಪೋರ್ಟ್ ಬಂದಿದ್ರು, ಫ್ಲೈಟ್ ಅನ್ನು ಕೂಡ ಹತ್ತಬೇಕಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಇನ್ನೇನು ತಾಂತ್ರಿಕ ಸಮಸ್ಯೆ ಇದೆ, ಹಾಗಾಗಿ ಹೊರಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನೇನು ಕೆಲವೇ ಗಂಟೆಗಳಿಗೆ ನಿಮ್ಗೆ ಮತ್ತೊಂದು ವಿಮಾನವನ್ನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನಯಾನ ಸಂಸ್ಥೆ ಹೇಳಿತ್ತು. ಹಾಗಾಗಿ ಪ್ರಯಾಣಿಕರು ಸರಿ ಬಿಡಿ ಏನೋ ಆಗುತ್ತೆ ಈ ರೀತಿ 1-2 ಗಂಟೆ ಅಂತಂದ್ರೆ ಕಾಯೋಣ ಅಂತ ಕಾತಿದ್ರು. ಆದ್ರೆ ಅದು ತಡರಾತ್ರಿ 1 ಗಂಟೆ ಆದ್ರೂ ಕೂಡ ಯಾವುದೇ ರೀತಿಯ ಪರ್ಯಾಯವಾಗಿ ಮತ್ತೊಂದು ವಿಮಾನವನ್ನ ಸೌಲಭ್ಯವನ್ನು ಒದಗಿಸುವಂತ ಪ್ರಯತ್ನ ಆಗ್ಲಿಲ್ಲ. ಹಾಗಾಗಿ ಸಹಜವಾಗಿ ಪ್ರಯಾಣಿಕರು ಆಕ್ರೋಶವನ್ನ ಹೊರ ಹಾಕಿದಾಗ ಅವ್ರಿಗೆ ಹೇಳ್ತಾರೆ, ಈ ರಾತ್ರಿಗೆ ಇಲ್ಲೇ ಉಳ್ಕೊಡಿ, ನೀವೊಂದು ಹೋಟೆಲ್ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆ ಹೋಟೆಲ್ ಬಳಿ ಪ್ರಯಾಣಿಕರನ್ನ ಕಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ರೂಮ್ ಬುಕ್ ಆಗಿರಲ್ಲ, ಹಾಗಾಗಿ ಪ್ರಯಾಣಿಕರ ಆಕ್ರೋಶ ಮತ್ತಷ್ಟು ಜೋರಾಗಿ ಮತ್ತೆ ಏರ್ಪೋರ್ಟ್ ಗೆ ವಾಪಸ್ ಆಗ್ತಾರೆ. ತದನಂತರದಲ್ಲಿ 1 ಗಂಟೆ ಸುಮಾರಿಗೆ ಬೆಳಿಗ್ಗೆ 6:30ವರೆಗೂ ಕಾದ್ರು ಕೂಡ ಆಗ ಒಂದು ಫ್ಲೈಟ್ ಅನ್ನ ವ್ಯವಸ್ಥೆ ಮಾಡ್ತಾರೆ. ಆ ಫ್ಲೈಟ್ ನೇರವಾಗಿ ಬೆಂಗಳೂರಿಗೆ ಹೋಗುತ್ತೆ, ಆದರೆ ಮಾರ್ಗ ಮಧ್ಯದಲ್ಲಿ ಬಾಂಬೆ ಏರ್ಪೋರ್ಟ್ ನಲ್ಲಿ 40 ನಿಮಿಷಗಳ ಕಾಲ ಇರುತ್ತೆ. ತದನಂತರ ಅಲ್ಲಿಂದ ಮತ್ತೆ ಟೇಕ್ ಆಫ್ ಆಗಿ ಬೆಂಗಳೂರಿಗೆ ನೀವು ಬಿಡ್ತೀನಿ ಅಂತ ಪ್ರಯಾಣಿಕರನ್ನ ಹಚ್ಕೊಂಡಂತ ವಿಮಾನಯಾನ ಸಂಸ್ಥೆ ಅವರನ್ನ ಈಗ ಸದ್ಯಕ್ಕೆ ಮುಂಬೈ ಏರ್ಪೋರ್ಟ್ ನಲ್ಲಿ ಇಳಿಸಿರುವಂತದ್ದು ಬೆಳಗ್ಗೆ 6:30. 6:30ಯಿಂದ ಈಗ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗೋಣ ಅಂತಂದ್ರೆ, ಇಲ್ಲ ಇವತ್ತು ಯಾವುದೇ ರೀತಿಯ ಫ್ಲೈಟ್ ಇಲ್ಲ, ನಿಮಗೆ ನಾಳೆ ಫ್ಲೈಟ್ ವ್ಯವಸ್ಥೆ ಮಾಡ್ತೀವಿ, ಹಾಗಾಗಿ ನೀವು ನಾಳೆವರೆಗೂ ಕೂಡ ಇಲ್ಲಿ ಯಾವ್ದಾದ್ರು ಒಂದು ಹೋಟೆಲ್ ನಲ್ಲಿ ಉಳ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆದ್ರೆ ಈ ಒಂದ್ ರೀತಿ ಇದೆ, ಜೈಪುರದಿಂದ ಬೆಂಗಳೂರು ಬರಕ್ಕೆ 2-3 ದಿವಸ ಒಂದು ವಿಮಾನದಲ್ಲಿ ತಗೊಳ್ಳೋದಾದ್ರೆ ಪ್ರಯಾಣಿಕರಿಗೆ ಏನಾಗ್ಬೇಡ, ಅವರ ಮುಂದಿನ ಕೆಲಸ ಕಾರ್ಯಗಳಿಗೆ ಎಷ್ಟೆಲ್ಲ ಅಡ್ಡಿ ಆಗುತ್ತೆ. ಅಲ್ಲಿ ಪರೀಕ್ಷೆ ಬರೆಯಬೇಕಂತ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಬ್ಯಾಂಕ್ ಉದ್ಯೋಗಿಗಳಿದ್ರೆ, ಹಾಗಾಗಿ ಸಹಜವಾಗಿ ಈಗ ಅವರು ಪ್ರೊಟೆಸ್ಟ್ ಅನ್ನ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಮುದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.